ಹಲೋ ಇರಪ್ಪ ಅಣ್ಣ ಟಮಾಟ ಪ್ರತಿಯೊಂದು ಒಂದು ವ್ಯಕ್ತಿಯ ಪರಿಚಯ ಅವ್ರಿಗೆ ಬಹಳ ವರ್ಷಗಳಿಂದ ಅವ್ರಿಗೆ ಇತ್ತು ಅಂತ ನಾನು ಭಾವಿಸ್ತೇನೆ, ಬಹಳ ವರ್ಷಗಳಿಂದ ಇತ್ತು ಅಂತ ನಾನು ಭಾವಿಸ್ತೇನೆ. ಅದರಿಂದ ಬಹುಶಃ ಪ್ರತಿಯೊಬ್ಬರು ಅವ್ರಿಗೆ ಹೇಳಿರ್ಬೋದು, ಭವಿಷ್ಯ ಹೇಳಿರ್ಬೋದು. ಅದರಿಂದ ಅವ್ರು ಹೇಳ್ತಾ ಇರಬೇಕು, ಕಾದು ನೋಡಿ ಏನಾಗ್ಬೋದು ಅಂತಕ್ಕಂಥದ್ದನ್ನ ಕಾದು ನೋಡಿ. ಸರ್, ಶಿಡ್ಲಘಟ್ಟ ಮೂಲತಃ ಕಾಂಗ್ರೆಸ್ ಬೆಲ್ಟ್, ಏನು ವಿಶೇಷ ಸರ್? ಏನಿಲ್ಲ, ಈಗ ಹುಟ್ಟುವವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು, ಕಡೆಗಳಿಗೆವರೆಗೂ ಅವರು ಮತ್ತು ರಾಜೀವ್ ಗೌಡರ ನಡುವೆ ಟಿಕೆಟ್ನ ಬೈಕೊಂಡು ನಡೀತು. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರಾಜೀವ್ ಗೌಡರಿಗೆ ಟಿಕೆಟ್ ಕೊಟ್ಟು ಹುಟ್ಟು ಅವರು ಅವರ ಅನುಯಾಯಿಗಳ ಒತ್ತಡಕ್ಕೆ ಮಾಡಿದ್ರು, ಸ್ವತಂತ್ರವಾಗಿ ನಿಂತರು, 52,000 ಓಟ್ ತೊಗೊಂಡ್ರು. ರಾಜೀವ್ ಗೌಡರಿಗೆ 36,000 ಓಟ್ ಬಂತು. ಇದೆಲ್ಲ ಮುಗ್ದೋಗಿದೆ. ಆದರೆ ಈಗ ಲೋಕಸಭಾ ಚುನಾವಣೆ ಇದೆ, ಈ ಕ್ಷೇತ್ರದಲ್ಲಿ ಪಕ್ಷದ ಬಲವರ್ಧನೆ ಮಾಡಬೇಕು. ನಾವು ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ತಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ತಯಾರಿದ್ದಾರೆ, ಪಕ್ಷವನ್ನು ಬಲಗೊಳಿಸ್ಲಿಕ್ಕೆ ಏನೇನು ಸಾಧ್ಯ ಇದೆ ಅಂತ ಅವರೆಲ್ಲರನ್ನೂ ನಾವು ಪಕ್ಷಕ್ಕೆ ಬರಮಾಡ್ಕೊಳ್ತಕ್ಕಂಥದ್ರ ಜೊತೆಗೆ ಅವರ ಸಹಕಾರವನ್ನು ಪಡೆದು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ನೀವೆಲ್ಲ ಕ್ರಮ ತಗೋಬೇಕು ಅಂತಕ್ಕಂಥ ಸೂಚನೆ AICCಯ ಪ್ರಧಾನ ಕಾರ್ಯದರ್ಶಿಗಳು ಕೊಟ್ಟಿದ್ದಾರೆ. ನಮ್ಮ ಈ ಭಾಗದಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅಭಿಷೇಕ್ ದತ್ತ ಅವರು ಹೇಳಿದ್ದಾರೆ, ಮತ್ತು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಇವರೆಲ್ಲರೂ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು, ಕರ್ನಾಟಕದಲ್ಲಿ 28 ಸ್ಥಾನಗಳಲ್ಲಿ 20 ಸ್ಥಾನ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಪಕ್ಷದ ಬಲವರ್ಧನೆಗಾಗಿ ಇವತ್ತು ನಮ್ಮ ತಲಕಾಯಿ ಬೆಟ್ಟ ಲಕ್ಷ್ಮೀ ವೆಂಕಟೇಶ್ವರಸ್ವಾಮಿ ದೇವಸ್ಥಾನದ ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಹುಟ್ಟುವವರು ಭೇಟಿಯಾಗಿ ಆ ಸಂದರ್ಭದಲ್ಲಿ ನಾನು ಈ ರೀತಿ ನಿಮ್ಮ ಸಹಕಾರವನ್ನು ಕೋರಬೇಕು ಅಂತ ಹೇಳಿದಾಗ ಆಯ್ತು ನಾ ಬನ್ನಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ಬಂದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸಹಕಾರ ಇರಲಿ, ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಿರ್ಣಯಿಸ್ತಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅದರಿಂದ ಇವತ್ತು ಪಕ್ಷದ ಬಲವರ್ಧನೆ ವಿಚಾರದಲ್ಲಿ ನಾನು ಇವತ್ತು ಹುಟ್ಟು ಅವರ ಈ ಒಂದು ತೋಟದ ಮನೆಗೆ ನಾವು ಭೇಟಿ ಕೊಟ್ಟಿದ್ದೀವಿ. ದೊಡ್ಡದ ಮನೆ ನಮ್ಮ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ಭಾಳಷ್ಟು ಜನ ನನಗೆ ತಿಳಿದು ಗೊತ್ತಿರ್ತಕ್ಕಂಥ ಮುಖಂಡರಿದ್ದಾರೆ, ಅವರೆಲ್ಲರನ್ನ ಭೇಟಿ ಮಾಡಿ ಇವತ್ತು ಇದೊಂದು ಅನೌಪಚಾರಿಕ ಸೌಹಾರ್ದಯುತವಾದಂಥ ಒಂದು ಭೇಟಿ. ಅವ್ರ ಜೊತೆಯಲ್ಲಿ ಭಾಗವಹಿಸಿದಾಗ ಈಗ MP ಚುನಾವಣೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಮಾತನಾಡೋದಿತ್ತು ಅಂತೇಳಿ, ಸರಿ ಬನ್ನಿ ಇಲ್ಲೇ ಹತ್ತಿರದಲ್ಲೇ ನಮ್ಮದು ಮನೆ ಇದೆ ಬಂದು ಹೋಗಿ ಅಂದಾಗ ಅವರು ಗೌರವತ್ವ ಬಂದು ನಮಗೆ ಗೌರವ ನೀಡಿ ನಮ್ಮ ಆತಿಥ್ಯನ ಸ್ವೀಕರಿಸಿ ಚುನಾವಣೆ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಬರಬೇಕು, ಬಂದು ಪಕ್ಷನ ಕಟ್ಟಂಥದ್ದು ಮಾಡಿ ಅದ್ರ ಜೊತೆಗೆ ಈ ಬಾರಿ ಚುನಾವಣೆ MP ಚುನಾವಣೆಯಲ್ಲಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲನ ಸೂಚಿಸಿ ಪಕ್ಷ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ತಾವು ಸಹಕರಿಸ್ಬೇಕು ಅಂತೇಳಿ ನನಗೆ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಅದ್ರ ವಿಚಾರವಾಗಿ ಬಂದಿದ್ದರು. ಆಯಿತು, ಅದ್ರದ್ದು ಈಗ ಸುಧಾಕರ್ ಅಣ್ಣ ಅವರು ನಮ್ಗೆ ಇಲ್ಲದಿಂದಲೂ ಸಹ ರಾಜಕೀಯವಾಗಿ ಹೊರತುಪಡಿಸಿದ್ರು ಸಹ ಬೇರೆ ವಿಚಾರದಲ್ಲೂ ಸಹ ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಆಶೀರ್ವದಿಸಿ ನಮ್ಮನ್ನು ಬೆಳೆಸುವಂಥದ್ದು ಪೋಷಂಥ ರೀತಿಯಲ್ಲಿ ಸಹಕಾರ ಕೊಟ್ಕೊಂಬಂದಿರ್ತಾರೆ. ಅವ್ರ ಮಾತಿಗೆ ನಾವು ಗೌರವ ಕೊಡೋಂಥದ್ದು, ಮತ್ತು ನಾವು ಮೂಲತಃ ಕಾಂಗ್ರೆಸ್ಸಿಗರಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಂಚಿತನಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಬೇಕಾದಂಥ ಅನಿವಾರ್ಯ ಸೃಷ್ಟಿಯಾಯಿತು. ಮತ್ತು ಜನರನ್ನು ಸಹ
ಭಾಳಷ್ಟು ಮಂದಿ ಓಟ್ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಆಶೀರ್ವದಿಸಿದ್ದಾರೆ. ಅದೇ ಪಕ್ಷದ ಚಿಹ್ನೆ ನಮಗೆ ಸಿಕ್ಕಿದರೆ ಇವತ್ತಿನ ದಿನ ಫಲಿತಾಂಶನೇ ಬೇರೆ ಇರ್ತಾ ಇತ್ತು ಚೆಲ್ಲಗಟ್ಟೆ ಕ್ಷೇತ್ರದಲ್ಲಿ. ಸೊ ಅದನ್ನೆಲ್ಲನೂ ಸಹ ವರಿಷ್ಠರೆಲ್ಲ ಮನಗಂಡಿರ್ತಾರೆ, ಮುಂದಿನ ದಿನಗಳಲ್ಲಿ ಆಶೀರ್ವದಿಸ್ತಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷನೂ ಸಹ ಕಟ್ಟಂಥದ್ದು ಜವಾಬ್ದಾರಿ ಆಗಿರೋದ್ರಿಂದ ನಾವು ಸಕಾರಾತ್ಮಕ ಸ್ಪಂದಿಸ್ತೀವಿ ಅಂತ ಹೇಳಿದ್ವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.